ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೋರ್ಟ್ ಕೇಸ್ ನಡೀತಾ ಇದೆ ಗುರುಗಳೇ, ಅದು ಯಾವುದೇ ವಿಚಾರದಲ್ಲಿ ಆಗಿರಬಹುದು. ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಆಸ್ತಿ ವಿವಾದಗಳಿರ್ಬೋದು, ಮನೆ ವಿಚಾರ ಇರ್ಬೋದು, ಆಕ್ಸಿಡೆಂಟ್ ಕೇಸ್ಗಳಿರ್ಬೋದು, ಏನೇ ಇರ್ಬೋದು, ಒಟ್ಟಿನಲ್ಲಿ ಕೋರ್ಟ್ ಕೇಸ್ ನಡೀತಾ ಇದೆ. ಗೆಲುವು ಸಿಗ್ತಾ ಇಲ್ಲ, ಮುಂದೆ ಹೋಗ್ತಾನೇ ಇದೆ ಗುರುಗಳೇ. ಈ ವಾರ ಆಗುತ್ತೆ, ಬರೋ ತಿಂಗಳಾಗುತ್ತೆ ಅಂತ ಕಾಯ್ತಾ ಇದ್ದೀವಿ, ಹೋಗ್ತಾನೆ ಇದೆ ಗುರುಗಳೇ. ಅಂತ ಹೇಳಿದ್ರೆ ಈ ಪುಟ್ಟ ಪರಿಹಾರವನ್ನು ನೀವು ಮಾಡಿ ನೋಡಿ. ನಿಮ್ಮ ಮನೆಯ ಉತ್ತರ ಪಶ್ಚಿಮ ಅಂದರೆ ವಾಯುವ್ಯ ದಿಕ್ಕಿನಲ್ಲಿ, ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಕತ್ತಿಯನ್ನು ತೂಗು ಹಾಕಿ. ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಕತ್ತಿಯನ್ನು ತೂಗು ಹಾಕಿ, ಅಥವಾ ಕತ್ತಿ ಇರುವಂಥ ಒಂದು ಚಿತ್ರವನ್ನು ಉತ್ತರ ಪಶ್ಚಿಮ ದಿಕ್ಕಿನಲ್ಲಿ ಹಾಕಿ ನೋಡಿ. ಅದಾದ ನಂತರ ನಿಮ್ಮ ಕೋರ್ಟ್ ಕೇಸಲ್ಲಿ ಈಗ ನಡೀತಾ ಇರೋ ಬೆಳವಣಿಗೆಗೂ, ಅದು ಹಾಕಿದ ನಂತರ ಆಗುವಂಥ ಬೆಳವಣಿಗೆಯನ್ನು ಗಮನಿಸಿ. ಮೊದಲು ಕೋರ್ಟ್ ಕೇಸ್ ನಾವು ಇದಾಕೋದ್ರು ಕೂಡ ಗೆದ್ಬಿಡ್ತೀವ ಅಂತ ಭಾಳಷ್ಟು ಜನ ಕೇಳ್ತೀರ, ಆ ರೀತಿ ಇರಲ್ಲ ನೋಡಿ. ಇದೆಲ್ಲ ಒಂದು ಜನರಲ್ ಪರಿಹಾರ ಆಗಿರ್ತದೆ. ಹಾಕಿದ ನಂತರ ಯಾವ ರೀತಿ ಇರುತ್ತೆ ಪರಿಸ್ಥಿತಿ, ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ, ಈವಾಗ ಹಾಕುವ ಮುಂಚೆ ಯಾವ ರೀತಿ ಪರಿಸ್ಥಿತಿನಲ್ಲಿ ಬದಲಾವಣೆ ಇತ್ತು ಅಥವಾ ಯಾವ ರೀತಿ ಇತ್ತು ಪರಿಸ್ಥಿತಿ ಅನ್ನೋದನ್ನು ನೀವೇ ನೋಡಿ. ಆವಾಗ ನಿಮಗೆ ಒಂದು ನಂಬಿಕೆ ಬರುತ್ತೆ ಪರಿಹಾರ ಕ್ರಿಯೆಗಳ ಮೇಲೆ. ಮತ್ತು ಮಾಡುವಂಥ ದಿನ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಳ್ಳೆಯ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ. ಒಳ್ಳೆಯ ದಿನವನ್ನು ಹತ್ತಿರದಲ್ಲಿರುವಂಥ ವಿದ್ಯಾವಂತರನ್ನು ಸಂಪರ್ಕಿಸಿ. ನಮಗೆ ಯಾವುದು ಒಳ್ಳೆಯ ದಿನ, ಯಾವ ದಿನ ಯಾವ ಸಮಯದಲ್ಲಿ ನಾವು ಏನು ಮಾಡಿದ್ರೆ ಕೆಲಸ ಆಗುತ್ತೆ ಅನ್ನೋದನ್ನು ಕನಿಷ್ಠ ಪಕ್ಷ ಕೇಳಿ ತದನಂತರ ಪರಿಹಾರ ಕ್ರಿಯೆಗಳನ್ನ ಮಾಡಿಕೊಳ್ಳಿ. ಖಂಡಿತವಾಗಲೂ ಈ ಪರಿಹಾರ ಕ್ರಿಯೆ ಕೂಡ ನಿಮಗೆ ಬೇರೆ ಪರಿಹಾರ ಕ್ರಿಯೆ ಥರ ಇದು ಕೂಡ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಚೆನ್ನಾಗಿ ಸಫಲತೆಯನ್ನು ಕೊಡುತ್ತೆ. ಯಾವ ವಿಚಾರಕ್ಕಾಗಿ ನೀವು ಮಾಡ್ತಾ ಇದ್ದೀರೋ ಆ ಸಮಸ್ಯೆ ಬಗೆಹರಿಯೋದು ಖಂಡಿತ. ಅರ್ಥ ಆಯ್ತಲ್ವಾ? ಸೊ ಇದೇ ರೀತಿಯಾದಂಥ ಹಲವಾರು ಪರಿಹಾರ ಕ್ರಿಯೆಗಳನ್ನ ತಗೊಂಡು ಪ್ರತಿದಿನ ನಾನು ನಿಮ್ಮ ಜೊತೆ ಬರ್ತಾ ಇರ್ತೀನಿ. ಗುರುಭಕ್ತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.